ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪೂರ್ವಿ ಜಯರಾಜ್, ಡ್ರಗ್ಲೆಸ್ ಥೆರಪಿಸ್ಟ್ ಹಾಗೂ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಡ್ರಗ್ಲೆಸ್ ಥೆರಪಿಯ ವಿಶೇಷವಾದ ಸಂಚಿಕೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಔಷಧ ರಹಿತವಾಗಿ ನಮ್ಮ ಮನಃಶಕ್ತಿಯಿಂದಾನೇ ನಾವು ನಮ್ಮ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಹುಡುಕೋದು ಅನ್ನೋ ವಿಷಯವಾಗಿ ಇರುವ ಈ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಉತ್ಸುಕತೆಯಿಂದ ನಾವು ಬಂದಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಔಷಧಿತ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೀವು ತುಂಬ ಇಷ್ಟಪಟ್ಟಿದ್ದೀರಾ ಹಾಗೂ ಸಾಕಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದೀರಾ. ಆ್ಯಂಡ್ ಯಾವ ಟಾಪಿಕ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ಔಷಧರಹಿತ ಚಿಕಿತ್ಸೆಯಲ್ಲಿ ನಮ್ಮ ಎನರ್ಜಿಯನ್ನು ನಾವು ಹೇಗೆ ಇನ್ಸ್ಟೆಂಟಾಗಿ ಬೂಸ್ಟ್ ಮಾಡ್ಕೊಳ್ಬಹುದು, ನಮಗೆ ತುಂಬ ವೀಕ್ ಡ್ರೈನ್ ಅಥವಾ ಸಡನ್ನಾಗಿ ತುಂಬ ಸುಸ್ತು ಲೆಥಾರ್ಜಿಕ್ ಅನ್ನಿಸಿದಾಗ ಇಮಿಡಿಯೇಟ್ಲಿ ಹೇಗೆ ನಾವು ರಿವೈವ್ ಆಗಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, ನಮ್ಮ ಎಲ್ರಿಗೂ ಚೆನ್ನಾಗಿ ಊಟ ಮಾಡಿದ್ರು, ಒಳ್ಳೆ ನಿದ್ರೆ ಮಾಡಿದ್ರು, ಏನೋ ಒಂದು ಕಾರಣಕ್ಕೆ ಯಾಕೋ ಸುಸ್ತಾಗ್ತಾ ಇದೆ, ಏನೋ ಕೆಲಸ ಮಾಡೋಕ್ಕೆ ಎನರ್ಜಿನೇ ಇಲ್ಲ, ಒಂಥರ ಯಾರೋ ನನ್ನ ಎನರ್ಜಿನ ಸಕ್ ಮಾಡೋ ಥರ ಫೀಲಿಂಗ್ ಬರ್ತಾ ಇದೆ, ಡ್ರೈನ್ ಆಗೋ ಥರ ಫೀಲಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ. ನಮ್ಮ ಹಳೆಯ ಸಂಚಿಕೆಯಲ್ಲಿ ಎನರ್ಜಿ ಲೀಕೇಜಸ್ ಅಂದರೆ ಏನು, ಎನರ್ಜಿ ಸಕ್ ಆಗೋದು ಅಂದರೆ ಏನು, ಪ್ರಭಾವಳಿ ಹಾಳಾದಾಗ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿದ್ದೀವಿ. ಆ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು. 600ಕ್ಕೂ ಹೆಚ್ಚು ವಿಡಿಯೋಸ್ಗಳನ್ನು ಆಲ್ಟರ್ನೇಟಿವ್ ಮೆಡಿಸಿನ್ ಮತ್ತು ಡ್ರಗ್ಲೆಸ್ ಥೆರಪಿಯ ಬಗ್ಗೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾನೆ ಬಂದಿದ್ದೀವಿ. ಇವತ್ತು ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ಪ್ರಕೃತಿಯಲ್ಲಿ ಸಹಜವಾಗಿ ಸಿಗುವ ಕೆಲವೊಂದು ಐಟಮ್ಸ್ ಅಥವಾ ಮೆಟೀರಿಯಲ್ನ ಯೂಸ್ ಮಾಡಿಕೊಂಡು ನಮ್ಮ ಎನರ್ಜಿಯನ್ನು ಇನ್ಸ್ಟೆಂಟಾಗಿ, ಯಾಕಂದರೆ ನಮಗೆ ಇನ್ಸ್ಟೆಂಟ್ ಅನ್ನೋ ಪದ ತುಂಬ ಇಷ್ಟ ನೋಡಿ, ಕ್ವಿಕ್ಕಾಗಿ ಏನೋ ಒಂದು ಆಗತ್ತೆ ಅಂದರೆ ಅದನ್ನು ನಾವು ಇಷ್ಟಪಡ್ತೀವಿ. ಹೌದು, ಅದೇ ರೀತಿಯಲ್ಲಿ ಇನ್ಸ್ಟೆಂಟಾಗಿ ನಮ್ಮ ಎನರ್ಜಿಯನ್ನು ಬೂಸ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಎಲ್ಲರ ಹತ್ರನೂ ಒಂದಲ್ಲ ಒಂದು ರೀತಿಯ ಜೆಮ್ ಸ್ಟೋನ್, ಹರಳು, ಮುತ್ತು, ರತ್ನ, ವಜ್ರ ಅಥವಾ ಆಫ್ಟರ್ ಆಲ್ ಒಂದು ಕ್ರಿಸ್ಟಲ್ ಆದರೂ ಇದ್ದೇ ಇರುತ್ತೆ, ಐ ಆಮ್ ಶ್ಯೂರ್. ನಾವು ಅದರಲ್ಲೂ ಹೆಣ್ಮಕ್ಕಳು ನಮ್ಮ ಹತ್ರ ಯಾವುದಾದ್ರೂ ಒಂದು ಒಡವೆಯಲ್ಲಿ ಒಂದು ಜೆಮ್ ಸ್ಟೋನ್ನ ಅಳವಡಿಸ್ಕೊಂಡು ಒಡವೆ ಮಾಡಿಸ್ಕೊಂಡಿರ್ತೀವಿ, ಅಥವಾ ಜೆಮ್ ಸ್ಟೋನಿನ ಒಂದು ಯಾವುದೋ ಒಂದು ಮೆಟೀರಿಯಲ್ ಅಥವಾ ಯಾವುದೋ ಒಂದು ಐಟಮ್ ನಮ್ಮ ಮನೇಲಿ ಖಂಡಿತವಾಗಿಯೂ ಇರುತ್ತೆ ಅಲ್ವಾ. ಅದನ್ನೇ ಉಪಯೋಗಿಸ್ಕೊಂಡು ನಿಮ್ಮ ಎನರ್ಜಿಯನ್ನು ಬೂಸ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಫಾರ್ ಇನ್ಸ್ಟೆನ್ಸ್, ನೀವೀಗ ಧ್ಯಾನ ಮಾಡಿ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಹೊರಹಾಕಿ ಅಥವಾ ಏಕಾಂತದಲ್ಲಿ ಏಕಾಗ್ರತೆಯಿಂದ ಕೂತ್ಕೊಳ್ಳೋಷ್ಟು ಕೂಡ ನಿಮಗೆ ಮೂಡಿಲ್ಲ ಅಂತ ಅಂದ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ದೇಹದ ಮೇಲೆ ಯಾವ ಒಂದು ಜೆಮ್ ಸ್ಟೋನ್ ಇರೋ ಆರ್ನಮೆಂಟನ್ನು ಹಾಕ್ಕೊಂಡಿದ್ದೀರಾ ನೋಡಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಈ ಒಂದು ಎಲೋ ಸಫೈರ್ ರಿಂಗ್ ಇದೆ, ಇದು ಒಂದು ಜೆಮ್ ಸ್ಟೋನ್ ಅಲ್ವಾ. ಇದೇ ಥರನೇ ನಮ್ಮ ಎಲ್ಲರ ಹತ್ರನೂ ಯಾವುದಾದ್ರೂ ಒಂದು ಜ್ಯುವೆಲ್ರಿ ಅಥವಾ ಐಟಮ್ ಇದ್ದೇ ಇರುತ್ತೆ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಜೆಮ್ ಸ್ಟೋನಲ್ಲೂ ಅದರದೇ ಆದಂಥ ಒಂದು ವಿಶೇಷವಾದ ತರಂಗ, ಫ್ರೀಕ್ವೆನ್ಸಿ, ವೈಬ್ರೇಷನ್ ಅಥವಾ ಎನರ್ಜಿ ಇರುತ್ತೆ ಅಲ್ವಾ. ವೆಲ್, ನಾನೀಗ ಹೇಳ್ತಾ ಇರೋದು ಯಾವುದೋ ರಾಶಿಗೆ, ಯಾವುದೋ ನಕ್ಷತ್ರಕ್ಕೆ, ಯಾವುದೋ ನಂಬರ್ಗೆ ಅಥವಾ ನಿಮ್ಮ ಜಾತಕಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೋ ಕಲ್ಲು ಹರಳು ಬಗ್ಗೆ ಖಂಡಿತ ಅಲ್ಲ. ಯಾವುದಾದ್ರೂ ಜೆಮ್ ಸ್ಟೋನ್, ಯಾವುದಾದ್ರೂ ಹರಳು, ಪಚ್ಚೆ, ಮುತ್ತು ಅಥವಾ ಯಾವುದೋ ಒಂದು ಪ್ರೆಷಿಯಸ್ ಐಟಮ್ನ ನೀವು ಉಪಯೋಗಿಸ್ತಾ ಇದ್ರೆ ಅಥವಾ ನಿಮ್ಮ ಮನೇಲಿದ್ದರೆ ಅದನ್ನೇ ಉಪಯೋಗಿಸ್ಕೊಂಡು ನಾನು ಇವಾಗ ಹೇಳ್ಕೊಡ್ತಾ ಇರುವಂತಹ ಕ್ರಿಯೆಯನ್ನು ಮಾಡಬಹುದು. ವೆಲ್, ನಿಮ್ಮೆಲ್ರಿಗೂ ಗೊತ್ತಿದೆ, ನಾವು ಏನಾದರೂ ಅನಾರೋಗ್ಯ ಇದ್ದರೆ ಅಥವಾ ಸಮಸ್ಯೆ ಇದ್ದರೆ ಯಾವುದಾದ್ರೂ ವಿಶೇಷವಾದ ಹರಳು ಅಥವಾ ಜೆಮ್ ಸ್ಟೋನ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನ್ಯಾಚುರಲಿ ನೀವು ಕೇಳಿರ್ತೀರ, ಈ ಜೆಮ್ ಸ್ಟೋನ್ ಯೂಸ್ ಮಾಡಿದ್ರೆ ಭಯ ಕಮ್ಮಿ ಆಗುತ್ತೆ, ಇದರಿಂದ ಮೂಳೆಗಳಿಗೆ ಶಕ್ತಿ ಬರ್ಬೋದು, ಇದರಿಂದ ನಿದ್ರೆ ಬೆಟರ್ ಆಗುತ್ತೆ, ಇದರಿಂದ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ವಾಸಿ ಆಗೋಕ್ಕೆ ಸಹಾಯ ಆಗುತ್ತೆ, ಇದರಿಂದ ಹಣಕಾಸಿನ ಸಮಸ್ಯೆ ವಾಸಿ ಆಗಬಹುದು, ಈ ಥರ ಎಷ್ಟೊಂದು ಥರದ ಸೊಲ್ಯೂಷನ್ಗಳನ್ನು ಹೇಳಿರೋದನ್ನು ಕಾಮನ್ ಆಗಿ ನೀವು ಕೇಳಿರ್ತೀರ. ಯಾಕಾಗಿ ಹೇಳ್ತಾರೆ, ಯಾವತ್ತಾದರೂ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀರಾ? ಸಿಂಪಲ್ ಅದು, ಇದನ್ನು ತುಂಬ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ಸುಲಭವಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ, ಎಲ್ಲ ಒಂದು ನ್ಯಾಚುರಲ್ ಮೆಟೀರಿಯಲ್, ಅದು ಜೆಮ್ ಸ್ಟೋನ್ ಇರ್ಬೋದು ಅಥವಾ ಕ್ರಿಸ್ಟಲ್ ಇರ್ಬೋದು, ಒಂದು ತರಂಗವನ್ನು, ಎನರ್ಜಿಯನ್ನು ಎಮಿಟ್ ಮಾಡುತ್ತೆ. ಅದು ರೇಡಿಯೇಟ್ ಆಗ್ತಾ ಇರುವಂತಹ ಫ್ರೀಕ್ವೆನ್ಸಿಯಲ್ಲಿ ಆ ಒಂದು ಚಕ್ರಕ್ಕೆ ಅಥವಾ ನಮ್ಮ ಒಂದು ಎನರ್ಜಿ ಫೀಲ್ಡ್ಗೆ ಸಂಬಂಧಪಟ್ಟ ನ್ಯೂನತೆಯನ್ನು ಸರಿಪಡಿಸುವಂಥ, ಹಾರ್ಮೋನೈಸ್ ಮಾಡುವಂಥ, ಬ್ಯಾಲೆನ್ಸ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಆ ಪೊಟೆನ್ಷಿಯಲ್ ಅದರಲ್ಲಿ ಸಹಜವಾಗಿ ಇನ್ಕಲ್ಕೇಟ್ ಆಗಿರುತ್ತೆ, ಅದನ್ನು ಅದು ರೇಡಿಯೇಟ್ ಮಾಡ್ತಾ ಇರುತ್ತೆ. ಆ ಒಂದು ಐಟಮ್ನ ಅಥವಾ ಪ್ರಕೃತಿಯಲ್ಲಿರೋ ಸಹಜವಾದ ಒಂದು ಜೆಮ್ ಸ್ಟೋನ್ನ, ಕಲ್ಲನ್ನು ನಾವು ಉಪಯೋಗಿಸೋಕೆ ಶುರು ಮಾಡಿದಾಗ ನಮ್ಮೊಳಗೆ ಅದು ಜಾಗೃತವಾಗೋಕ್ಕೆ ಸಹಾಯ ಆಗುತ್ತೆ. ವೀಕ್ಷಕರೇ, ನೀವು ನಿಮ್ಮ ಬಳಿ ಇರುವ ಈ ಥರದ್ದೊಂದು ಪ್ರೆಷಸ್ ಸ್ಟೋನ್ನ ನಿಮ್ಮ ಜೊತೇಲಿಟ್ಕೊಂಡು
ಅದರ ಗುಣವನ್ನು ಕೂಡ ನೀವು ಮಾನಸಿಕವಾಗಿ ಕಲ್ಪನೆ ಮಾಡ್ತಾ ಈ ಜೆಮ್ ಸ್ಟೋನಿಂದ ಸಹಾಯದಿಂದ ನನ್ನಲ್ಲಿ ಈ ಶಕ್ತಿ ಜಾಗೃತವಾಗ್ತಾ ಇದೆ, ನಾನು ಹೆಚ್ಚು ಆರೋಗ್ಯಕರ ಆಗೋಕ್ಕೆ ಇದರಿಂದ ಬರುವ ಪಾಸಿಟಿವಿಟಿ ನನ್ನ ಎನರ್ಜಿಯನ್ನು ಬೂಸ್ಟ್ ಮಾಡ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಬಹುದು. ಇನ್ಫ್ಯಾಕ್ಟ್ ನಿಮ್ಮ ಜೊತೆಯಲ್ಲಿ ಈ ಜೆಮ್ ಸ್ಟೋನ್ನ ನಿಮ್ಮ ಪಕ್ಕದಲ್ಲಾದರೂ ಇಟ್ಕೊಳ್ಬಹುದು, ನಿಮ್ಮ ಮುಷ್ಟಿಯಲ್ಲಾದರೂ ಇಟ್ಕೋಬಹುದು. ಸುಸ್ತಾಗಿ ನಾನು ಇನ್ನೇನು ಆಫೀಸಿಂದ ಬಂದಿದ್ದೀನಿ, ಟಯರ್ಡ್ ಆಗಿದ್ದೀನಿ ಅಂದರೆ ನಿಮ್ಮ ದಿಂಬಡೆನೂ ಇಟ್ಕೊಳ್ಬಹುದು. ಅಥವಾ ನೀವು ಧ್ಯಾನ ಮಾಡಬೇಕಾದ್ರೆ ನಿಮ್ಮ ಆರಿಕ್ ಫೀಲ್ಡ್ ಅಂದರೆ 3-5 ಹತ್ತಿರದಲ್ಲಿ ಟೇಬಲ್ ಮೇಲೋ ಅಥವಾ ನಿಮ್ಮ ಪಕ್ಕದಲ್ಲೋ ಇಟ್ಟು ಕೂಡ ಧ್ಯಾನ ಮಾಡಬಹುದು. ಈ ಜೆಮ್ ಸ್ಟೋನ್ ನಿಮ್ಮದೇ ಆಗಿದ್ದರೆ ನೀವು ಅದನ್ನು ಕ್ಲೆನ್ಸ್ ಮಾಡೋದೇನು ಬೇಕಾಗಿಲ್ಲ. ಅಕಸ್ಮಾತ್ ತುಂಬ ವರ್ಷಗಳ ಹಿಂದೆ ಬೇರೆ ಯಾರೋ ಯೂಸ್ ಮಾಡ್ತಾಯಿದ್ರು ಅಥವಾ ಮನೆಯಲ್ಲಿ ದೇವರ ಮನೆಯಲ್ಲೋ ಇನ್ನೊಂದೇನಕ್ಕೋ ಇಟ್ಟಿದ್ದೀರಾ ಅಂದರೆ ನೀವು ಅದನ್ನು ಒಮ್ಮೆ ಒಂದು ಟ್ಯಾಪ್ ವಾಟರಲ್ಲಿ ಹರಿಯೋ ನೀರಲ್ಲಿ ಕ್ಲೆನ್ಸ್ ಮಾಡಿ ಅಂದರೆ ಜಸ್ಟ್ ಅದನ್ನು ತೊಳೆದು ಆಮೇಲೆ ಅದನ್ನು ಉಪಯೋಗಿಸ್ಬಹುದು. ವೀಕ್ಷಕರೇ, ಈ ಥರದ್ದೊಂದು ಪದ್ಧತಿಯನ್ನು ನೀವು ಮಾಡಬೇಕಾದ್ರೆ ತುಂಬ ಆತಂಕ ಪಡೋದು ಬೇಡ. ನ್ಯಾಚುರಲ್ಲಾಗಿ ನಮ್ಮ ಒಳಗಡೆನೇ ಇರುವಂತಹ 7 ಚಕ್ರಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಫ್ರೀಕ್ವೆನ್ಸಿ ಅಥವಾ ರೇಡಿಯೇಷನ್ನ ನಮ್ಮ ಸುತ್ತಮುತ್ತ ಇರುವ ಅಥವಾ ನಮಗೆ ನ್ಯಾಚುರಲಿ ಅವೈಲಬಲ್ ಆಗೋ ಜೆಮ್ ಸ್ಟೋನ್ಸ್ ಅಥವಾ ಕ್ರಿಸ್ಟಲ್ಸ್ ರೇಡಿಯೇಟ್ ಮಾಡುತ್ತೆ. ಸೊ ಭಯ ಇಲ್ಲದೆ ನೀವು ಅದನ್ನು ಧ್ಯಾನ ಮಾಡಬೇಕಾದ್ರೆ ಜೊತೇಲಿ ಇಟ್ಕೊಳ್ಬಹುದು, ಅಥವಾ ನೀವು ಅದನ್ನು ಒಂದು ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದು ಪ್ರಿಫರಬ್ಲಿ ಎಡಗೈಯಲ್ಲಿ ಹಿಡಿದು ಆ ಒಂದು ಜೆಮ್ ಸ್ಟೋನಿಂದ ಬರ್ತಾ ಇರೋ ಪಾಸಿಟಿವಿಟಿ ನನ್ನ ಪ್ರಭಾವಳಿ ತುಂಬ ತುಂಬಿಕೊಳ್ತಾ ಇದೆ, ನನ್ನಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ, ನನ್ನಲ್ಲಿ ಏನು ಎನರ್ಜಿ ಡ್ರೈನ್ ಆಗಿದೆಯೋ ಅದು ರಿವೈವ್ ಆಗೋಕ್ಕೆ ಸಹಾಯ ಆಗ್ತಾ ಇದೆ ಅಂತ ಅಂದ್ಕೊಳ್ಬಹುದು. ನೀವು ನೋಡಿರಬಹುದು ದೇವಸ್ಥಾನಗಳಲ್ಲಿ ದೇವರಿಗೆ ಅಥವಾ ರಾಜ ಮಹಾರಾಜರು ಅದನ್ನು ಉಪಯೋಗಿಸ್ತಾ ಇದ್ದಂತಹ ಒಂದು ದೃಶ್ಯವನ್ನು ನೋಡಿರ್ತೀರಾ. ಅಥವಾ ನಾವು ಪ್ರಾಚೀನ ಕಥೆಗಳನ್ನು ಕೇಳಿದಾಗ ಆ ಯುದ್ಧ ಮಾಡಬೇಕಾದ್ರೆ ಇದ್ದ ಖಡ್ಗಗಳ ಮೇಲೆ ಜೆಮ್ ಸ್ಟೋನ್ನ ಹಾಕಿರೋದಿರಬಹುದು, ಅವ್ರು ಊಟ ಮಾಡ್ತಾ ಇದ್ದಂಥ ತಟ್ಟೆಗಳ ಮೇಲೆ ಕ್ರಿಸ್ಟಲ್ಗಳ ಚಿಪ್ಸನ್ನು ಅಥವಾ ಆ ಜೆಮ್ ಸ್ಟೋನ್ಸನ್ನು ಉಪಯೋಗಿಸೋದಾಗಿರ್ಬಹುದು, ಅಥವಾ ಅವರ ಒಂದು ಆ ಸಿಂಹಾಸನದ ಚೇರ್ ಮೇಲೆ ಅದನ್ನು ಅಳವಡಿಸೋದಾಗಿರ್ಬೋದು. ಈ ರೀತಿ ಹಲವಾರು ರೀತಿಯಲ್ಲಿ ಜ್ಯುವೆಲ್ರಿಲಿ ಅಷ್ಟೇ ಅಲ್ಲ, ಸಾಕಷ್ಟು ರೀತಿಯಲ್ಲಿ ಇದನ್ನೆಲ್ಲ ಉಪಯೋಗಿಸ್ತಾ ಇದ್ರು. ಕಾರಣ ಇಷ್ಟೇ, ಅದರಿಂದ ಎನರ್ಜಿ ಎಮಿಟ್ ಆಗುತ್ತೆ, ಅದು ನಮಗೆ ಆದಷ್ಟು ಉಪಯೋಗ ಆಗಲಿ, ಅದರಿಂದ ಎನರ್ಜಿ ಸಿಗಲಿ ಅಂತ. ಯೂಶಲಿ ನೀವು ಗಮನಿಸಿದ್ರೆ ಯಾವ ಕ್ರಿಸ್ಟಲ್ ಅಥವಾ ಯಾವ ಒಂದು ಜೆಮ್ ಸ್ಟೋನ್ ತುಂಬ ಹೆಚ್ಚು ಆ ಒಂದು ಪ್ರಾಂತ್ಯದಲ್ಲಿ ಸಿಗುತ್ತೆ ಅದನ್ನೇ ಹೆಚ್ಚು ಉಪಯೋಗಿಸ್ತಾರೆ. ಸೊ ಅದನ್ನು ಎಲ್ಲರೂ ಅದಕ್ಕೆ ಹೊರೋಸ್ಕೋಪ್ಗೆ ಮ್ಯಾಚ್ ಮಾಡಿ ಯೂಸ್ ಮಾಡ್ತಾರೆ ಅನ್ನೋದು ಅಷ್ಟೊಂದು ರಿಯಲಿಸ್ಟಿಕ್ ಅಲ್ಲ. ನಾವು ಹಿಸ್ಟ್ರಿ ಪೇಜಸ್ನ ತೆಗೆದು ನೋಡಿದ್ರೆ ಅಥವಾ ಅದರಲ್ಲಿ ಯಾವುದನ್ನು ಹೆಚ್ಚು ಬಳಸ್ತಾ ಇದ್ರು ಅಂತ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಈಜಿಪ್ಟಲ್ಲಿ ಈಜಿಪ್ಷಿಯನ್ಸ್ ಲ್ಯಾಪಿಸ್ ಲಜೂಲಿ ಅನ್ನೋ ಕ್ರಿಸ್ಟಲ್ನ ತುಂಬ ಉಪಯೋಗಿಸ್ತಾ ಇದ್ರು. ಇನ್ಫ್ಯಾಕ್ಟ್ ತುಂಬ ಪ್ರಾಚೀನ ಕಥೆಗಳನ್ನು ಕೇಳಿದ್ರೆ ಕುಂತಿ ರಾಷ್ಟ್ರದಲ್ಲಿ, ಕುಂತಿಯ ಕತೆ ಕೇಳಿದ್ದೀರಾ ನೀವು ಅನಿಸುತ್ತೆ ಅಲ್ವಾ, ಅಲ್ಲಿ ಟರ್ಕ್ವಾಯ್ಸ್ ತುಂಬ ಸಿಗ್ತಾ ಇತ್ತಂತೆ. ಸೊ ನೀವು ಸ್ವಲ್ಪ ಹಿಸ್ಟ್ರಿನಲ್ಲಿ ಓದಿದ್ರೆ ಅವ್ರದ್ದು ಏನು ಕಿರೀಟ ಇತ್ತು ಅಥವಾ ಅವ್ರ ಸಿಂಹಾಸನಗಳ ಮೇಲೆ ಅಲಂಕಾರ ಮಾಡ್ತಾ ಇದ್ದಿದ್ದು, ಅವ್ರ ಜ್ಯುವೆಲ್ರಿ ಇದರಲ್ಲೆಲ್ಲ ಟರ್ಕ್ವಾಯ್ಸ್ನ ತುಂಬ ಯೂಸ್ ಮಾಡ್ತಾ ಇದ್ರು. ಸೊ ಒಂದು ನಟ್ಶಲಲ್ಲಿ ಹೇಳಬೇಕು ಅಂದರೆ ನೀವು ಇನ್ಸ್ಟೆಂಟಾಗಿ ಎನರ್ಜಿಯನ್ನು ಆಂಪ್ಲಿಫೈ ಮಾಡ್ಕೊಳ್ಬೇಕು, ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂದರೆ ನಿಮ್ಮ ಹತ್ರ ಇರೋ ಜೆಮ್ ಸ್ಟೋನ್ನ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಪ್ರೀತಿ ಕೊಡಿ, ಸಾಧ್ಯ ಆದರೆ ಒಂದು ಸ್ವಲ್ಪ ಕ್ಲೆನ್ಸ್ ಮಾಡಿ. ಅಂದರೆ ನಾನಾಗಲೇ ಹೇಳಿದಾಗೆ ನೀರಲ್ಲಿ ಅದನ್ನು ಕ್ಲೀನ್ ಮಾಡಲೇಬೇಕು ಅನ್ನೋದೇನು ಮ್ಯಾಂಡೇಟ್ರಿ ಅಲ್ಲ, ಸಾಧ್ಯ ಆದರೆ ಮಾಡಿದ್ರೆ ಒಳ್ಳೆಯದು. ಅದನ್ನು ನೀವು ಕೈಯಲ್ಲಿ ಹಿಡಿದು ಅಥವಾ ಪಕ್ಕದಲ್ಲಿ ಇಟ್ಕೊಂಡು ಅಥವಾ ನಿದ್ರೆಗೆ ಹೋಗ್ತಾ ಇದ್ದೀರಾ ಅಂದರೆ ದಿಂಬಡೆ ಇಟ್ಟು ಬೆಳಗ್ಗೆ ಎದ್ದೆ ಆಗ ನಾನು ಈ ಒಂದು ಜೆಮ್ ಸ್ಟೋನಿಂದ ಬರೋ ಎನರ್ಜಿಯನ್ನು ರಿಸೀವ್ ಮಾಡಿ ತುಂಬ ವೈಬ್ರೆಂಟ್ ಆ್ಯಂಡ್ ಪಾಸಿಟಿವ್ ಆಗಿರ್ತೀನಿ, ನನ್ನ ಮೈಂಡಲ್ಲಿ ಹೆಚ್ಚು ಕ್ಲಾರಿಟಿ ಇರುತ್ತೆ, ಅಥವಾ ನನ್ನ ಸುಸ್ತು ಅಥವಾ ಬೇರೆ ಏನೋ ಅನಾರೋಗ್ಯ ಸಂಪೂರ್ಣವಾಗಿ ಹೊರ ಹೋಗೋಕ್ಕೆ ಬೇಕಾಗುವ ಎನರ್ಜಿ ನನ್ನಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ ಅಂತ ಕೂಡ ಸಂಕಲ್ಪ ಮಾಡಬಹುದು. ಇನ್ಫ್ಯಾಕ್ಟ್ ಕೆಲವೊಂದು ಕ್ರಿಸ್ಟಲ್ಗಳನ್ನು ಕುಡಿಯುವ ನೀರನ್ನು ಎನರ್ಜೈಸ್ ಮಾಡೋಕ್ಕೆ ಯೂಸ್ ಮಾಡಬಹುದು. ಸಂಕಲ್ಪಗಳು ನಿಜ ರೂಪಕ್ಕೆ ಬರೋಕ್ಕೂ ಕೂಡ ಇದು ಬೂಸ್ಟ್ ಮಾಡುತ್ತೆ ಎನರ್ಜಿಯನ್ನು ಅಂತೆಲ್ಲ ಹೇಳ್ತಾರೆ, ಅದನ್ನು ಕೂಡ ಬರುವ ಸಂಚಿಕೆಯಲ್ಲಿ ಹಂಚ್ಕೊಳ್ಳೋಣ. ಇನ್ನು ಕ್ರಿಸ್ಟಲ್ಗಳಿಗೆ ಸಂಬಂಧಪಟ್ಟ ಬೇಸಿಕ್ ಮಾಹಿತಿಯನ್ನು ನಮ್ಮ ಹಳೆಯ ವಿಡಿಯೋಲಿ ಹಂಚ್ಕೊಂಡಿದ್ದೀವಿ, ಅದನ್ನು ನೀವು ವೀಕ್ಷಣೆ ಮಾಡಿ ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬಹುದು. ಜೆಮ್ ಸ್ಟೋನ್ ಮತ್ತು ಕ್ರಿಸ್ಟಲ್ಗಳನ್ನು ಔಷಧರಹಿತ ಚಿಕಿತ್ಸೆಯಲ್ಲಿ ಎನರ್ಜಿ ಮೆಡಿಸಿನ್ ರೀತಿ ಬಹಳ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬಹುದು. ಆ ಮಾಹಿತಿಯನ್ನು ಕೂಡ ಬರುವ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರಲ್ಲಿ ಇದನ್ನು ಶೇರ್ ಮಾಡಿ. ಇದೇ ಥರದ ಹೆಚ್ಚು ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕು ಅನ್ನೋ ಇಂಟೆನ್ಷನ್ ನಿಮಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ ಮತ್ತು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೊಮ್ಮೆ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮದೇ ಮನಸ್ಥಿತಿಯನ್ನು ಬೆಟರ್ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋದ್ರ ಕಡೆ ಸಣ್ಣ ಹೆಜ್ಜೆಯನ್ನಾದರೂ ತಗೊಳ್ಳಿ. ಬಿಕಾಸ್ ಈ ಒಂದು ಸಣ್ಣದ ದೃಢವಾದ ಸಂಕಲ್ಪ ನಿಮ್ಮನ್ನು ದೊಡ್ಡದೊಂದು ನಿಗೂಢವಾದ ಕಾಯಿಲೆಯಿಂದ ಖಂಡಿತ ಸೇವ್ ಮಾಡೋಕ್ಕೆ ಒಂದು ಮಾರ್ಗದರ್ಶನ ಕೊಡಬಹುದು. ಮತ್ತೆ ಸಿಗ್ತೀನಿ, ಒಳಿತಾಗಲಿ, ನಮಸ್ಕಾರ.